ಇಂದು ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ನೆರೆಪೀಡಿತ ಪ್ರದೇಶಗಳಲ್ಲಿ ವೈಮಾನಿಕ ಸಮೀಕ್ಷೆ ನಡೆಸಲು ಮುಂದಾಗಿದ್ದಾರೆ ಅಷ್ಟೇ ಅಲ್ಲದೆ ಇದೇ ಹೊತ್ತಲ್ಲಿ ಬೆಳಗಾವಿಯಲ್ಲಿ ನೆರೆ ಸಂತ್ರಸ್ತರು ಪ್ರತಿಭಟನೆಯನ್ನ ಕೂಡ ನಡೆಸಿದ್ದಾರೆ ಅದರಂತೆಯೇ ಬೆಳಗಾವಿ ಜಿಲ್ಲೆಯ ರಾಮದುರ್ಗ ತಹಸೀಲ್ದಾರ್ ಕಚೇರಿ ಬಳಿ ಸಂತ್ರಸ್ತರು ಅಹೋರಾತ್ರಿ ಅನಿರ್ದಿಷ್ಟಾವಧಿ ಧರಣಿಯನ್ನ ಮಾಡುತ್ತಿದ್ದಾರೆ ಕಳೆದ ವರ್ಷದ ಭೀಕರ ಪ್ರವಾಹದಿಂದ ತಾಲೂಕಿನ ಸಾವಿರಾರು ಮನೆಗಳಿಗೆ ಹಾನಿಯಾಗಿದ್ದು ಆದರೆ ತಾಂತ್ರಿಕ ಸಮಸ್ಯೆ ಕಾರಣ ಹೇಳಿ ತಮ್ಮ ತಾಳ್ಮೆಯನ್ನ ಪರೀಕ್ಷೆ ಮಾಡುತ್ತಿದ್ದಾರೆ ಪ್ರವಾಹ ಬಂದು ಒಂದು ವರ್ಷಗಳು ಗತಿಸಿ ಮತ್ತೆ ಪ್ರವಾಹ ಬಂದರೂ ಇನ್ನು ಪರಿಹಾರ ನೀಡಿಲ್ಲ ಎಂದು ಆರೋಪಿಸಿ ತಾಲೂಕಿನ ಹಲವು ಗ್ರಾಮಗಳ ಜನರು ಪ್ರತಿಭಟನೆಯನ್ನ ನಡೆಸುತ್ತಿದ್ದಾರೆ ಅಷ್ಟೇ ಅಲ್ಲದೆ ಸಿಎಂ ವೈಮಾನಿಕ ಸಮೀಕ್ಷೆಗೆ ಸಂತ್ರಸ್ತರು ವಿರೋಧವನ್ನ ವ್ಯಕ್ತಪಡಿಸಿದ್ದು ಇದೇ ಸಂದರ್ಭದಲ್ಲಿ ನೆರೆ ಸಂತ್ರಸ್ತ ಮಹಿಳೆ ಮಾತನಾಡಿ ನಮಗೆ ಈ ಹೊಳೆ ನೀರು ಬಂದು ಮತ್ತು ಸತತವಾಗಿ ಸುರಿದ ಮಹಾಮಳೆಯಿಂದ ಕೈಯಲ್ಲಿ ಕೆಲಸ ಇಲ್ಲ ಎಲ್ಲಾ ಕಡೆಗೆ ನೀರು ಬಂದ ಹಿನ್ನೆಲೆಯಲ್ಲಿ ನಮ್ಮ ಜೀವನ ಬಹಳ ಕಷ್ಟ ಆಗಿದೆ ಇದರಲ್ಲೇ ಸ್ವಸಹಾಯ ಸಂಘಗಳು ಮೈಕ್ರೋ ಫೈನಾನ್ಸ್ ಗಳು ಹಣ ತುಂಬಿ ಎಂದು ಕಿರುಕುಳ ಕೊಡುತ್ತಿದ್ದಾರೆ ನಮಗೆ ಪೂರ್ಣವಾಗಿ ನ್ಯಾಯಯುತವಾಗಿ ಪರಿಹಾರ ಸಿಗುವವರೆಗೂ ನಾವು ಇಲ್ಲೇ ಕುಳಿತುಕೊಳ್ಳುತ್ತೇವೆ ಎಂದು ನೋವಿನ ಮಾತುಗಳನ್ನು ಆಡಿದ್ದಾರೆ ಹಂಡೆ ಬಂಡೆ ಹೋಗ್ಯಾವ್ರಿ ಮನೆಯನ್ನು ಗೋಧಿ ಚೀಲ ಹೋಗ್ಯಾವ್ರಿ ಹತ್ತು ಎಕರೆ ಹೊಲ ನಾಸಾಗೈತ್ರಿ 68,000 ರೂಪಾಯಿ ನನ್ನ ಸಾಲ ಗೊಬ್ಬರದ ಬೀಜದ್ದು ನನ್ನ ಮ್ಯಾಗೈತಿ ನಮಗೆ ಅವರು ಏನು ನಮಗೆ ಬೀಜದ್ದು ಕೊಟ್ಟಾರು ಗೊಬ್ಬರದ್ದು ಕೊಟ್ಟಾರು ನಮಗೆ ಪರಿಹಾರ ಹಣ ಕೊಟ್ಟಾರು ನಮ್ಗೆ ಏನು ಕೊಟ್ಟಾರ ಇದ್ದಾರಂತೂ ಬಂದಿಲ್ಲರಿ ಬದುಕ್ಯಾರಂತೂ ಬಂದಿಲ್ಲ ನಮಗೆ ಈಗ ಎಲ್ಲಿ ಅಂದ್ರೆ ಮಕ್ಕೊಂದ್ರೆ ನಿದ್ದೆ ಹತ್ತಂಗಿಲ್ಲರಿ ಅಡ್ಡಾಡಪ್ಪ ಮೂಡಿಸ್ಕೇಗಿಲ್ಲ ಕಾರ್ ಇದ್ರೆ ಉಪ್ಪಿಲ್ಲ ಉಪ್ಪಿದ್ರೆ ಕಾರ್ ಇಲ್ಲ ನಾವು ಹೆಂಗೆ ಜೀವನ ಮಾಡ್ಬೇಕ್ರಿ ನಾವು 2 ವರ್ಷ ಆತ ಎಲ್ಲಿದ್ದ ಇಂದು ವರ್ಷ ನಮ್ಗೆ ಬಂದೈತೆ 2 ವರ್ಷದಿಂದ ಆತ ನಾವು ಏನು ತಿನ್ಬೇಕ್ರಿ ಈಗ ಹೇಳ್ರಿ ಸ್ವಸ್ಥರು ತಮ್ಮ ತಮ್ಮ ತವ್ರ ಮನೆಗೆ ಹೋಗ್ಯಾರ್ರಿ ನನಗೆ ಏನು ಬೇಕಂತ ನಮ್ಮ ಮಗ ಎಲ್ಲಿ ಹಾಕಿನ ತಂದು ಹಿಡಿದ್ರಿ ಹೇಳ್ರಿ ಏಂತ ಎಲ್ಲಿ ತಂದು ಹಿಡಿದ್ರಿ ನಾವು ನಮ್ಗೆ ಇರಕ್ಕೆ ಜಾಗ ಇಲ್ಲ ನಿನ್ನ ಮಗ ಮೈಹುಳ ಬಡದ ಬಡಿಸ್ಕೊಂಡೆ ನನಗೆ ಏನು ಬೇಕಂತ ಹೇಳಿ ಏನು ಹೊಳಿ ಬೀಳು ಏನು ಬಾಯಿ ಬೀಳು ಏನು ಕೆರಿ ಬೀಳು ನಾ ಏನಂತ ಹೇಳ್ಕೊಳ್ಳಿ 10 ಎಕರೆ ಹೊಲ ನಂದು ಒಳಗೊಂಡೆ ಅಂದು ಹೋಗೈತಿ 4,000 ರೂಪಾಯಿ ಮಾಲ ನಮಗೆ ಅಷ್ಟ ಅಗರದು ಅಪ್ಪ ನಮ್ಮ ರಗಡ ಸಂತ ಐತಿ ನಮಗೆ ಅದ್ರ ಕುದ್ರೆ ಏನ್ರಿ
इन सदर्भ नेरे संतरस्त रैत कन्नीरु हाकुता ननगे यारू इल्ल तंदे ताई तम्म ಎಲ್ಲರನ್ನ ಕಳೆದುಕೊಂಡಿದ್ದೇನೆ ನಾನು ಅನಕ್ಷರಸ್ಥ ನನಗೆ ಏನು ತಿಳಿಯುವುದಿಲ್ಲ ಯಾವ ರೀತಿ ಅಧಿಕಾರಿಗಳಿಗೆ ಹೇಳಬೇಕು ನಮ್ಮ ಮನೆ ನೆರೆ ಹಾವಳಿಗೆ ಬಿದ್ದು ಒಂದು ವರ್ಷ ಕಳೆದರೂ ನಮ್ಮ ಮನೆ ಕಡೆ ಯಾವ ಅಧಿಕಾರಿಗಳು ಇನ್ನು ಸುಳಿದಿಲ್ಲ ಎಂದು ಎದೆ ಬಡಿದುಕೊಂಡು ತಮ್ಮ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಲ್ಲದೆ ಕಣ್ಣೀರನ್ನ ಇಟ್ಟಿದ್ದಾರೆ इन राज्य सरकार रामदुर्ग तालूकिन नेरे संतरस्तरिगे परिहार घोषणे माडुत्ता इल्वा अन्नोदन्न काद नोडबेकागिदे ब्यूरो रिपोर्ट सुरेश गिंजाळी S9 TV रामदुर्ग।